ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಕ್ಸಿಮ್ ಅಪ್ಡೇಟ್ಸ್ ಸೊ ಇವಾಗ ಈ ಒಂದು ವಿಡಿಯೋದಲ್ಲಿ ಮೇಸ್ ನರ್ಸಿಂಗ್ ಮತ್ತು ಬೇರೆ ಎಲ್ಲ ಕೋರ್ಸ್ ಕೌನ್ಸಿಲಿಂಗ್ ಬಗ್ಗೆ ಇನ್ಫಾರ್ಮೇಷನ್ ನೋಡೋಣ ಸೊ ಇವಾಗ ಒಂದು ಸರ್ಕ್ಯುಲರ್ ಬಂದಿದೆ ಆ ಜಿ ಯು ಎಚ್ ಎಸ್ ಇಂದ ಒಂದು ಸರ್ಕ್ಯುಲರ್ನ ಬೆಳಾಗಿದೆ ಅದರಲ್ಲಿ ಒಂದು ಡೇಟ್ನ ಕೊಟ್ಟಿದ್ದಾರೆ ನಿಮಗೆ ಎಲ್ಲ ಕೋರ್ಸಸ್ಗೆ ಅಡ್ಮಿಷನ್ ಮಾಡ್ಕೊಳೋಕ್ಕೆ ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ ಸೊ ಇಲ್ಲಿನೂ ನೋಡಿರ್ಬೋದು ಕೊನೆಯಲ್ಲಿ ದ ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ ಇಸ್ ಎಕ್ಸ್ಟೆಂಡೆಡ್ ಟು ಥರ್ಟಿ ಫಸ್ಟ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಟೂ ಅಂತ ಅಂದರೆ ಇವಾಗ ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು ಮತ್ತು ಬೇರೆ ಯಾವುದೇ ಕೋರ್ಸಸ್ ಆಗಿರ್ಬೋದು ಸೊ ಆ ಎಲ್ಲ ಕೋರ್ಸದ್ದು ಇವಾಗ ಕೌನ್ಸಿಲಿಂಗ್ ನಡೆಸಬೇಕು ಮತ್ತು ಆ ಎಲ್ಲ ಕೋರ್ಸದ್ದು ಕೌನ್ಸ್ಲಿಂಗ್ ಆದಮೇಲೆ ಅಡ್ಮಿಷನ್ನ ತರ್ಟಿ ಫಸ್ಟ್ ಮಾರ್ಚ್ ಒಳಗಡೆನೇ ಕಂಪ್ಲೀಟ್ ಮಾಡ್ಕೋಬೇಕಂತ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇವಾಗ ಇದ್ರ ಮೇಲೆ ನೀವೇ ಥಿಂಕ್ ಮಾಡ್ಕೋಬೋದು ಸೊ ಇವಾಗ ಯಾರಾದರೂ ಬಿ ಎಸ್ ಸಿ ನರ್ಸಿಂಗ್ ಮತ್ತು ಬೇರೆ ಎಲ್ಲ ಕೋರ್ಸಸ್ಗೆ ಅಡ್ಮಿಷನ್ ತೊಗೊಳಕ್ಕೆ ಇಷ್ಟಪಡ್ತೀರಿ ಅವರು ಇವಾಗ ನೀವೇ ಥಿಂಕ್ ಮಾಡ್ಕೊಳ್ಳಿ ನಿಮ್ಮದು ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಸೊ ತುಂಬ ವಿದ್ಯಾರ್ಥಿಗಳು ಎಲ್ಲ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾಯಿದ್ರಿ ಬಿ ಎಸ್ ಸಿ ನರ್ಸಿಂಗ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಸೊ ಫೈನಲ್ ಇವಾಗ ರಾಜೀವ್ ಗಾಂಧಿ ಯೂನಿವರ್ಸಿಯಿಂದ ಒಂದು ಅಪ್ಡೇಟ್ನೂ ಕೊಟ್ಟಿದ್ದಾರೆ ಒಂದು ಸರ್ಕ್ಯುಲರ್ನ ಬಿಟ್ಟಿದ್ದಾರೆ ಸೊ ಇದರಲ್ಲಿ ನಿಮ್ಮದು ಮಾರ್ಚ್ ಒಳಗಡೆ ನಿಮ್ಮದು ಅಡ್ಮಿಷನ್ ಮಾಡ್ಕೊಬೇಕು ಅಂತ ಹೇಳಿದ್ದಾರೆ ಸೊ ಇವಾಗ 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 ಪ್ರೆಸೆಂಟ್ಲಿ ಇರೋದು ಜನವರಿ ಮಂತ್ ನಡೀತಾ ಇದೆ ಮತ್ತು ಮಾರ್ಚ್ ತಿಂಗಳಿಗೆ ಏನೂ ಇಲ್ಲ ಅಂತ ಹೇಳಿದ್ರು ಟೂ ಆ್ಯಂಡ್ ಹಾಫ್ ಮಂತ್ ಇದೆ ಅಂದರೆ ಎರಡೂವರೆ ತಿಂಗಳ ಇದೆ ನಿಮಗೆ ಸೊ ಹಾಗಾಗಿ ಜಾಸ್ತಿ ಟೈಮ್ನೇ ಇದೆ ಸೊ ಹಾಗಾಗಿ ಇವಾಗ ನಿಮ್ಮದು ಬಿ ಎಸ್ ಸಿ ನರ್ಸಿಂಗ್ ಕೌನ್ಸಿಲಿಂಗ್ ಇವಾಗಲೇ ನಡೋದು ಸ್ವಲ್ಪ ಕಷ್ಟನೇ ಅಂತ ಅನಿಸುತ್ತಿದೆ ಯಾಕಂತ ಹೇಳಿದ್ರೆ ಸಾಕಷ್ಟು ಟೈಮ್ ಇದೆಯಲ್ಲ ಸೊ ಇವಾಗಲೇ ಅವರು ನರ್ಸಿಂಗ್ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡಿದರೆ ಸೊ ಜಾಸ್ತಿ ಗ್ಯಾಪ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪ್ರಕಾರ ಇದು ನಿಮಗೆ ಸ್ವಲ್ಪ ಲೇಟಾಗಿಯೇ ಸ್ಟಾರ್ಟ್ ಆಗ್ಬೋದು ಅಂತ ಅನಿಸುತ್ತೆ ಸೊ ಇದ್ರ ಬಗ್ಗೆ ನಾನು ನನ್ನ ಒಪಿನಿಯನ್ ಕೇಳ್ಬೇಕಂತ ಏನಿಲ್ಲ ಸೊ ನೀವೇ ಇದ್ರ ಬಗ್ಗೆ ಥಿಂಕ್ ಮಾಡ್ಕೊಳ್ಳಿ ಸೊ ನಿಮಗೆ ಇದ್ರ ಬಗ್ಗೆ ಇದು ಇದನ್ನು ನೋಡಿದಾಗ ನಿಮಗೆ ಯಾವ ಥರ ಅನಿಸುತ್ತೆ ಅದನ್ನು ನೀವು ನೀವೇ ಥಿಂಕ್ ಮಾಡ್ಕೋಬೋದು ಸೊ ಇವಾಗ ಯಾವುದೇ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ಅದು ಕಂಟಿನ್ಯೂ ಆಗಿ ನಡೆದರೆ ಆ ಎಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒನ್ ಮಂತಲ್ಲಿ ಎಂಡ್ ಆಗುತ್ತೆ ಸೊ ಅದರಲ್ಲಿ ಮಾಕ್ ಅಲ್ಮೆಂಟ್ ಆಗಿರ್ಬೋದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆಗಿರ್ಬೋದು ಅದೆಲ್ಲ ಕಂಟಿನ್ಯೂ ಆಗಿ ನಡೆದ್ರೆ ನಿಮಗೆ ಒನ್ ಮಂತಲ್ಲಿ ಅದು ಎಂಡ್ ಆಗುತ್ತೆ ಸೊ ಹಾಗಾಗಿ ನಿಮ್ಮದು ಬೇಸಿನ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಆಗಿ ಹೇಳೋಕ್ಕಾಗಲ್ಲ ಸೊ ಜಾಸ್ತಿ ಇವಾಗ ನಿಮಗೆ ಟೈಮ್ ಇದೆಯಲ್ಲ ಅದೋಸ್ಕರ ನೀವು ಲೇಟ್ ಆಗ್ಬೋದು ಅಂತಲೇ ತಿಳ್ಕೊಳ್ಳಿ ಮತ್ತು ಅದಕ್ಕೆ ತಕ್ಕಂತೆ ನೀವು ಬೇರೆ ಪ್ಲ್ಯಾನನ್ನು ಮಾಡ್ಕೋಬೋದು ಸೊ ಇವಾಗ ನಿಮಗೆ ಪ್ರೆಸೆಂಟ್ಲಿ ನೀಡ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ಮತ್ತು ಅದು ಜನವರಿ ಹದಿನೈದವರೆಗೆ ಎಂಡ್ ಆಗ್ಬೋದು ಸೊ ನೀಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ್ರೆ ಅವರು ಕೆ ಎದವರು ಏನಾದರೂ ನೀಟ್ ಕೌನ್ಸಿಲಿಂಗನ್ನ ಸ್ಟಾರ್ಟ್ ಅಂತ ಅಂದ್ಕೊಂಡಿದ್ರೆ ಸೊ ಅವಾಗಲೇ ನೀಟ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಯಿತೆ ಸೊ ಅದೆಲ್ಲ ಮುಗಿದ ನಂತರ ನಿಮ್ಮದು ಈ ಕೌನ್ಸಿಲಿಂಗ್ ನಡೆ ನಡೆಸ್ಬೌದು ಆದರೆ ಈ ವಿಡಿದು ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮಗೆ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಬಿ ಎಸ್ ಸಿ ನರ್ಸಿಂಗ್ ಮತ್ತು ಬೇರೆ ಕೋರ್ಸ್ಗೆ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಒಂದು ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ ಅಷ್ಟೇ ಡೇಟ್ ಒಳಗಡೆ ಅಡ್ಮಿಷನ್ನ ಎಲ್ಲ ಪ್ರೊಸೆಸ್ಸ ಕಂಪ್ಲೀಟ್ ಆಗಬೇಕು ಸೊ ಹಾಗಾಗಿ ಇವಾಗ ನಮ್ಮ ಒಪಿನಿಯನ್ ಬಗ್ಗೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಡಿ ಮತ್ತು ಬೇರೆ ಯಾರು ಅಂತ ಹೇಳಿದ್ರೆ ಅಂದರೆ ಅಂದಾಜಾಗಿ ಯಾರಾದರೂ ಹೇಳ್ತಾರೆ ಅಂದರೆ ಅವ್ರೂ ಕೂಡ ಏನೋ ನಂಬಬೇಡಿ ಯಾಕಂತ ಹೇಳಿದ್ರೆ ನಾವು ಥಿಂಕ್ ಮಾಡೋದೇ ಬೇರೆ ಮತ್ತು ಕೆ ಇದ್ದವ್ರೆ ಥಿಂಕ್ ಮಾಡೋದೇ ಬೇರೆ ಸೊ ಅವರು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೇ ಅವರು ಎಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ತಾರೆ ಬಟ್ ನಾ ಹೇಳೋದೇನಂದರೆ ಈ ನೋಟಿಫಿಕೇಷನ್ ಪ್ರಕಾರ ನೀವು ನಿಮ್ಮದು ಬೇರೆ ಏನಾದ್ರು ಪ್ಲ್ಯಾನ್ ಇದ್ದರೆ ಅದಕ್ಕೆ ತಕ್ಕಂತೆ ಮಾಡ್ಕೋಬೋದು ಮತ್ತು ಹಾಗೇನೆ ಇನ್ನೊಂದು ಏನಂತ ಹೇಳಿದರೆ ಇದು ನೋಟಿಫಿಕೇಶನ್ ಬಂದಿರೋದು ಆರ್ ಜಿ ಯು ಎಚ್ ಎಸ್ ಇಂದ ಬಂದಿದೆ ಸೊ ಇದು ಎಡಿಟ್ ಮಾಡಿದ್ದು ಕೂಡ ಅಲ್ಲ ಮತ್ತು ಫೇಕ್ ಕೂಡ ಅಲ್ಲ ಸೊ ಇದು ನಿಮಗೆ ನೆನಪಿರಲಿ ಮತ್ತು ನೀವು ಕಮೆಂಟ್ ಬಾಕ್ಸಲ್ಲಿ ಫೇಕ್ ನೋಟಿಫಿಕೇಶನ್ ಅಂತ ಕಮೆಂಟ್ ಮಾಡಬೇಡಿ ಸೊ ಇವಾಗ ಈ ವಿಡಿಯೋದಲ್ಲಿ ನನಗೆ ಹೇಳಬೇಕಂತ ಅನಿಸಿದ್ದು ಅಷ್ಟೇ ಮತ್ತೆ ನಾನು ನಿಮ್ಮದು ಡೌಟ್ ಇದ್ದರೆ ಅಥವಾ ಓಪನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿವೇನ್ಯರ್ ಸ್ಟುಡೋ ಟೇಕ್ ಕೇರ್